समस्त ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇಡೀ ರಾತ್ರಿ ಶಿವನ ಸ್ಮರಣೆ ಜಾಗರಣೆ ದೇವರ ಆರಾಧನೆ ಎಲ್ಲವೂ ಕೂಡ ನಡೆಯುತ್ತೆ ಅದರ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಇಡೀ ರಾತ್ರಿ ನಿಮಗೆ ಕೊಡುತ್ತೆ ಇನ್ನು ಉಳಿದ ಸುದ್ದಿಯತ್ತ ಗಮನ ಹರಿಸೋಣ 1 ರಿಂದ 5 ನೇ ತರಗತಿ ಆರಂಭದ ಗೊಂದಲಕ್ಕೆಲ್ಲ ಇದೀಗ ಮುಕ್ತಿ ಸಿಕ್ಕಿದೆ ನ್ಯೂಸ್ 18 ಮೆಗಾ ಅಭಿಯಾನಕ್ಕೆ ಸರ್ಕಾರ ಸ್ಪಂದಿಸಿದೆ 1 ರಿಂದ 5 ನೇ ತರಗತಿ ಸದ್ಯಕ್ಕಿರಲ್ಲ ಖಾಸಗಿ ಶಾಲೆಗಳು 1 ರಿಂದ 5 ನೇ ತರಗತಿ ಓಪನ್ ಮಾಡುವಂತಿಲ್ಲ ಒಂದರಿಂದ ಐದನೇ ತರಗತಿ ಇರುತ್ತಾ ಇಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರುವಂತದ್ದು ಸದ್ಯಕ್ಕಂತೂ ಒಂದರಿಂದ ಐದನೇ ತರಗತಿಗಳು ಇರೋದಿಲ್ಲ ಅನ್ನುವಂತ ಒಂದು ಆದೇಶವನ್ನ ಸರ್ಕಾರ ಇದೀಗ ಮಾಡಿದೆ ಖಾಸಗಿ ಶಾಲೆಗಳು ಕೂಡ ಒಂದರಿಂದ ಐದನೇ ತರಗತಿಯನ್ನ ಓಪನ್ ಮಾಡುವಂತಿಲ್ಲ ಅದಾಗಿಯೂ ಸರ್ಕಾರದ ಆದೇಶವನ್ನ ಏನಾದರೂ ಮೀರಿ ನಡೆದ್ರೆ ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು ಒಂದರಿಂದ ಐದನೇ ತರಗತಿ ನಡೆಸಿದ್ರೆ ಕಾನೂನು ಕ್ರಮ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಆತಂಕ ಹೆಚ್ಚಾಗ್ತಾ ಇದೆ ಇಂತಹ ಟೈಮ್ ನಲ್ಲಿ ಒಂದರಿಂದ ಐದನೇ ತರಗತಿ ತೆರೆಯೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಜಿಲ್ಲಾ ಉಪನಿರ್ದೇಶಕರೇ ಈ ಕುರಿತಂತೆ ಕ್ರಮ ಕೈಗೊಳ್ಳಿ ಅಂತ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಕೊರೋನಾ ತನ್ನ ಆರ್ಭಟವನ್ನ ಮುಂದುವರಿಸಿದೆ ಎರಡನೇ ಅಲೆ ಹೆಚ್ಚಾಗುವ ಭೀತಿ ಹೆಚ್ಚಾಗ್ತಾ ಇದೆ ದಿನದಿಂದ ಪಾಸಿಟಿವ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಂತಹ ಟೈಮ್ ನಲ್ಲಿ ಒಂದರಿಂದ ಐದನೇ ತರಗತಿಯನ್ನ ಆರಂಭ ಮಾಡೋ ಚಾನ್ಸ್ ಇಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಬ್ರಿಟನ್ ಭೂತ ದೂರ ಆಗುವಷ್ಟರಲ್ಲಿ ಸೌತ್ ಆಫ್ರಿಕಾ ಸೈತಾನ ಎದ್ದು ನಿಂತಿದ್ದಾರೆ ರಾಜ್ಯದಲ್ಲಿ ಮೊದಲ ಸೌತ್ ಆಫ್ರಿಕಾ ರೂಪಾಂತರಿ ಸೋಂಕು ಪತ್ತೆಯಾಗಿದೆ ದುಬೈನಿಂದ ಬೆಂಗಳೂರು ಅಲ್ಲಿಂದ ಶಿವಮೊಗ್ಗದಲ್ಲಿ ಸುತ್ತಾಡಿರೋ ಟ್ರಾವೆಲ್ ಹಿಸ್ಟರಿ ಆತಂಕ ಮೂಡಿಸಿದೆ ರಾಜ್ಯದಲ್ಲಿ ಮೊದಲ ಸೌತ್ ಆಫ್ರಿಕಾ ವೈರಸ್ ಮಲೆನಾಡಿನಲ್ಲಿ ದುಬೈ ಸೋಂಕಿತನ ಆತಂಕ ದೇಶಾದ್ಯಂತ ಬ್ರಿಟನ್ನ ರೂಪಾಂತರಿ ಕೊರೋನಾ ವೈರಸ್ ವ್ಯಾಪಿಸಿ ಆತಂಕ ಮೂಡಿಸಿದ್ದ ಬೆನ್ನಲ್ಲೆ ದಕ್ಷಿಣ ಆಫ್ರಿಕಾದ ರೂಪಾಂತರಿ ಕೊರೋನಾ ವೈರಸ್ ಕೂಡ ಆತಂಕ ಹೆಚ್ಚಿಸಿದೆ ಸೌತ್ ಆಫ್ರಿಕಾದ ರೂಪಾಂತರಿ ಕೊರೋನಾ ವೈರಸ್ ಕರ್ನಾಟಕಕ್ಕೂ ವ್ಯಾಪಿಸಿದ್ದು ಶಿವಮೊಗ್ಗದ ವ್ಯಕ್ತಿಯೊಬ್ಬರಲ್ಲಿ ಈ ವೈರಸ್ ಪತ್ತೆಯಾಗಿದೆ ಇದು ಕರ್ನಾಟಕದ ಮೊದಲ ಸೌತ್ ಆಫ್ರಿಕಾ ವೈರಸ್ ಪ್ರಕರಣ ಕಳೆದ ಫೆಬ್ರವರಿ 21 ರಂದು ಶಿವಮೊಗ್ಗದ ಜೆಪಿ ನಗರದ 53 ವರ್ಷ ವಯಸ್ಸಿನ ವ್ಯಕ್ತಿ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದರು ಏರ್ಪೋರ್ಟ್ ನಲ್ಲಿ ಟೆಸ್ಟ್ ಮಾಡಿದಾಗ ವರದಿ ನೆಗೆಟಿವ್ ಬಂದಿತ್ತು ಬಳಿಕ ಆ ವ್ಯಕ್ತಿ ಕೆಎಸ್ಆರ್ಟಿಸಿ ಬಸ್ ಮೂಲಕ ಶಿವಮೊಗ್ಗಕ್ಕೆ ಹೊರಟು ಒಂದು ವಾರಗಳ ಕಾಲ ಹೋಮ್ ಕ್ವಾರಂಟೈನ್ ಆಗಿದ್ದರು 7 ದಿನಗಳ ಬಳಿಕ ಹೊರಬಂದು ಹಲವು ಕಡೆ ಸುತ್ತಾಡಿದ್ರು ಆಸ್ಟ್ರೇಲಿಯಾ ವ್ಯಕ್ತಿಗೆ ಸೌತ್ ಆಫ್ರಿಕಾ ವೈರಸ್ ತಗುಲಿರೋದು ದೃಢಪಟ್ಟಿದೆ ನಿಮಾನ್ಸ್ ನಿಂದ ತಡವಾಗಿ ಬಂದಿರೋ ವರದಿಯಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ ಮನೆ ಸೀಲ್ ಸಂಪರ್ಕಿತರಿಗೆ ಕ್ವಾರಂಟೈನ್ ಸೋಂಕಿತ ಮೆಗಾನ್ ಆಸ್ಪತ್ರೆಗೆ ದಾಖಲು ಸೌತ್ ಆಫ್ರಿಕಾ ರೂಪಾಂತರಿ ಸೋಂಕಿಗೆ ತುತ್ತಾಗಿರೋ ವ್ಯಕ್ತಿ ಹಲವು ಕಡೆ ಸುತ್ತಾಡುತ್ತಿದ್ದು ಹಲವರ ಸಂಪರ್ಕಕ್ಕೂ ಬಂದಿದ್ರು ಇದರಿಂದ ಶಿವಮೊಗ್ಗದಲ್ಲಿ ಆತಂಕ ಹೆಚ್ಚಾಗಿದೆ ಸದ್ಯ ಸೋಂಕಿತ ವ್ಯಕ್ತಿಯನ್ನ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆತನ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿದೆ ಸಂಪರ್ಕದಲ್ಲಿದ್ದ ಹೆಂಡತಿ ಇಬ್ಬರು ಮಕ್ಕಳನ್ನ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಉಳಿದ 6 ಜನರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ವ್ಯಕ್ತಿ ವಾಸವಾಗಿದ್ದ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳ ಜನರ ಸ್ವಾಬ್ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರ ನಾಗಪುರ ನಗರದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ನಮ್ಮ ನೆರೆಯ ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗುತ್ತಿದ್ದು ಒಂದೊಂದೇ ನಗರಗಳು ಮತ್ತೆ ಲಾಕ್ಡೌನ್ ನತ್ತ ಮುಖ ಮಾಡಿವೆ ನಾಗಪುರದಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾಗುತ್ತಿರುವುದರಿಂದ ಮಾರ್ಚ್ 15 ರಿಂದ 21 ರವರೆಗೆ ನಾಗಪುರ ನಗರದಲ್ಲಿ ಪೂರ್ತಿ ಲಾಕ್ಡೌನ್ ಹೇರಲಾಗಿದೆ ಅಗತ್ಯ ಸೇವೆ ಬಿಟ್ಟು ಉಳಿದೆಲ್ಲವೂ ಒಂದು ವಾರಗಳ ಕಾಲ ಬಂದ್ ಆಗಲಿದೆ ಅಲ್ಲದೆ ಕಲ್ಯಾಣ ನಗರದಲ್ಲಿ ಸಂಜೆ 7 ಗಂಟೆ ಬಳಿಕ ಕರ್ಫ್ಯೂ ಹೇರಲಾಗಿದೆ ಅತ್ತ ಮುಂಬೈನಲ್ಲೂ ಲಾಕ್ಡೌನ್ ಜಾರಿ ಸಾಧ್ಯತೆ ಇದ್ದು ಡೊಂಬಿವಿಲಿಯಲ್ಲೂ ತೀವ್ರ ನಿಗಾ ಇಡಲಾಗಿದೆ ಮಹಾರಾಷ್ಟ್ರದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇರುವುದಕ್ಕೆ ನೀತಿ ಆಯೋಗ ಕಳವಳ ವ್ಯಕ್ತಪಡಿಸಿದೆ ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸಲಹೆ ನೀಡಿದೆ ಸೋ ಬೆಂಗಳೂರಲ್ಲೂ ಸೋಂಕು ಮತ್ತೆ ಹೆಚ್ಚಾಗ್ತಿದ್ದು ಸಚಿವ ಸುಧಾಕರ್ ಕೂಡ ಟ್ವೀಟ್ ಮಾಡಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿದ್ರು ಬ್ಯೂರ್ ರಿಪೋರ್ಟ್ ನ್ಯೂಸ್ 18 ಕನ್ನಡ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನ ಎಸ್ಐಟಿ ಗೆ ಕೊಟ್ಟು ಸರ್ಕಾರ ಕೈತೊಳ್ಳಿತು ಆದರೆ ಎಸ್ಐಟಿ ತನಿಖೆ ಮೇಲೆ ಈಗ 16 ಅನುಮಾನಗಳು ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ ತಿಪ್ಪೆ ಸಾರ್ಸೋಕೆ ಎಸ್ಐಟಿ ತನಿಖೆಗೆ ಕೊಟ್ಟವರೆ ಅನ್ನು ಗಂಭೀರ ಆರೋಪವನ್ನ ಇವತ್ತು ಮಾಜಿ ಸಿಎಂ ಮಾಡಿದ್ದಾರೆ
ಕರ್ನಾಟಕದಲ್ಲಿ ತಲ್ಲಣ ಎಬ್ಬಿಸಿದ್ದ ಸಿಡಿ ಪ್ರಕರಣವನ್ನ ಸರ್ಕಾರ ಏನೋ ಎಸ್ಐಟಿ ಗೆ ಕೊಟ್ಟಿದೆ ಆದರೆ ಎಸ್ಐಟಿ ತನಿಖೆ ನಡೆಸುತ್ತೆ ಹೊರತು ಯಾರನ್ನು ಬಂಧಿಸೋದಿಲ್ಲ ಎಫ್ಐಆರ್ ಕೂಡ ಹಾಕೋದಿಲ್ಲ ಅಂತ ಸರ್ಕಾರದ ಮೂಲಗಳೇ ಖಚಿತಪಡಿಸಿದೆ ಎಫ್ಐಆರ್ ದಾಖಲಿಸದೆ ಸಿಡಿ ಕೇಸ್ ತನಿಖೆ ನಡೆಸೋಕೆ ಸರ್ಕಾರ ಸೂಚನೆ ಕೊಟ್ಟಿದ್ದಂತೆ ಸಿಡಿ ಕೇಸ್ ಬೆನ್ನತ್ತಲು ರಚನೆಯಾಯಿತು ಎಸ್ಐಟಿ ಟೀಮ್ ಜಾರ್ಕಿಹೊಳಿ ಸಿಡಿ ಕೇಸ್ ಪತ್ತೆ ಹಚ್ಚಲು ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ ಪ್ರಕರಣದ ತನಿಖೆಯನ್ನ ಸಿಸಿಬಿ ಡಿಸಿಪಿ ಬಿಎಸ್ ಅಂಗಡಿ ಹೆಗಲಿಗೆ ಕೊಟ್ಟರೆ ಕಬ್ಬನ್ ಪಾರ್ಕ್ ಎಸಿಪಿ ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ಸಿಸಿಬಿ ಎಸಿಪಿ ಸೈಬರ್ ಕ್ರೈಂ ಪೊಲೀಸರು ಸೇರಿ 20 ಕ್ಕೂ ಹೆಚ್ಚು ಖಾಕಿ ಪಡೆ ಎಸ್ಐಟಿ ಅಲ್ಲಿದೆ ಆದರೆ ಸಿಡಿ ಮಾಡಿದ್ಯಾರು ಸಿಡಿ ಬಿಟ್ಟಿದ್ಯಾರು ಸಿಡಿ ಇಟ್ಕೊಂಡು ಎಷ್ಟು ಕೋಟಿ ಡೀಲ್ ಕುದುರಿಸಿದ್ರು ಅನ್ನೋದ್ರ ಬಗ್ಗೆ ರಮೇಶ್ ಜಾರ್ಕಿಹೊಳಿ ಬರೆದ ಪತ್ರದ ಆಧಾರದಲ್ಲಿ ಎಸ್ಐಟಿ ತನಿಖೆ ನಡೆಸುತ್ತೆ ರಮೇಶ್ ಜಾರ್ಕಿಹೊಳಿ ಈ ಸಿಡಿ ಹಿಂದೆ ನನ್ನ ಮಾನಹಾನಿಯಾಗಿದೆ ಮತ್ತೆ ಇದೊಂದು ಷಡ್ಯಂತ್ರ ಇದೆ ಇದರ ಹಿಂದೆ ಕೆಲವರು ಇದ್ದಾರೆ ಇದರ ಬಗ್ಗೆ ತನಿಖೆ ಮಾಡು ಅಂತ ಹೇಳಿದ್ರು ಆದ್ರಿಂದ ಒಂದು ಎಸ್ಐಟಿ ಮಾಡಿದ್ರು ಎಸ್ಐಟಿ ಮಾಡಿದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತನಿಖೆ ಆಗ್ತದೆ ಅವರ ಲೆಟರ್ ಮೇಲೆ ಪ್ರಿಲಿಮಿನರಿ ಇನ್ಕ್ವೈರಿ ಆಗ್ತದೆ ಪ್ರಿಲಿಮಿನರಿ ಇನ್ಕ್ವೈರಿಯಲ್ಲಿ ಏನು ಮಟೀರಿಯಲ್ ಆಗುತ್ತೆ ಏನು ಬೆಳವಣಿಗೆ ಆಗುತ್ತೆ ಅದರ ಮೇಲೆ ಎಫ್ಐಆರ್ ದಾಖಲೇನೂ ಆಗುತ್ತೆ ಅದರ ಅನುಗುಣವಾಗಿ ತನಿಖೆ ಎಸ್ಐಟಿ ತನಿಖೆ ತಿಪ್ಪೆ ಸಾರಿಸುವ ಕೆಲಸ ಎಸ್ಐಟಿ ರಚಿಸಿರುವ ಸರ್ಕಾರಕ್ಕೆ ಸಿಡಿ ಹಿಂದಿರುವವರು ಯಾರ್ಯಾರು ಅನ್ನೋದು ಗೊತ್ತಾಗಬೇಕಷ್ಟೇ ಸಿಡಿ ಅಸಲಿನೋ ನಕಲಿನೋ ಅನ್ನೋದು ಮುಖ್ಯ ಆಗಿಲ್ಲ ಹಾಗಾಗಿನೇ ಎಸ್ಐಟಿ ರಚಿಸಿದೆ ಆದರೆ ಎಸ್ಐಟಿ ರಚನೆಯಿಂದ ಏನೂ ಆಗಲ್ಲ ಇದೊಂದು ತಿಪ್ಪೆ ಸಾರಿಸುವ ತನಿಖೆ ಆಗಲಿದೆ ಅಂತ ಎಚ್ಡಿಕೆ ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿಡಿ ಬಾಂಬ್ ವಿಷಯ ಹಿಡ್ಕೊಂಡು ಕುಮಾರಸ್ವಾಮಿ ಬಿಜೆಪಿ ಸಚಿವರ ಬಗ್ಗೆ ಲೇವಡಿನೂ ಮಾಡಿದ್ರು ಎಸ್ಐಟಿ ಈ ತನಿಖೆಗಳೆಲ್ಲ ತಿಪ್ಪೆ ಸಾರಿಸ ತನಿಖೆ ಇದು ಯಾರ ಮೇಲೆ ತನಿಖೆ ಮಾಡ್ತೀರಿ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟರು ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅದು ಸಿ ಡಿ ನಕಲಿ ಅಂತ ಕೊಡ್ಬೋದು ಅಷ್ಟೇ ತನಿಖೆ ವರದಿ ಇದು ಬ್ಲ್ಯಾಕ್ಮೇಲ್ ತಂತ್ರ ನಡೀತಾ ಇದೆ ಕೆಲವೊಂದು ಮಂದಿ ವಿಧಾನಸಭಾ ಸುತ್ತಲೂ ಇನ್ನೂ 23 ಜನರದಿದೆ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗ್ತದೆ ಅನ್ನೋಂಥದ್ದು ಏನು ಒಂದು ಗಾಸಿಪ್ ಹೇಳ್ತಾ ಇದೆ ಎಲ್ಲ ಪಕ್ಷದಲ್ಲಿರುವಂಥ ಕೆಲವು ನಾಯಕರುಗಳು ಇದನ್ನ ಮಾಡ್ತಾ ಇದ್ದಾರೆ ಇವ್ರ ರಕ್ಷಣೆ ಪಡ್ಕೊಳ್ಳಿಕ್ಕೆ ಕೋರ್ಟ್ನ ಆಶ್ರಯ ತಗೊಳಕ್ ಹೋದ್ರು ಅದು ಓಲಿ ಮಹಾನುಭಾವರುಗಳು ನಮ್ಮ ವಿರುದ್ಧ ಯಾವುದೇ ರೀತಿ ಅಪಪ್ರಚಾರದ ವಿಷಯಗಳು ಬರಬಾರದು ಅಂತ ತಗೊಂಡಿದ್ರು ಪರವಾಗಿರಲಿಲ್ಲ ನಮ್ಮ ಮೇಲೆ ಯಾರಾದರೂ ಸಿ ಡಿ ಪ್ರಯೋಗ ಮಾಡಿ ಸಿ ಡಿ ಬಿಡುಗಡೆ ಮಾಡಬಾರದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡವ್ರೆ ಅಂತ ಹೇಳಿದ್ರು ಇವರಿಗೆ ರಕ್ಷಣೆ ಪಡ್ಕೊಳ್ಳೋಕ್ಕಾಗದೇ ಇದ್ಮೇಲೆ ಇವರು ಆ ಮಂತ್ರಿಗಳಾಗಿ ಇನ್ನು ಜನಕ್ಕೆಲ್ಲ ರಕ್ಷಣೆ ಕೊಡ್ತಾರೆ ಒಂದು ಕಡೆ ಕುಮಾರಸ್ವಾಮಿ ಇನ್ನೊಂದು ಕಡೆ ನಿನ್ನೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಸಿ ಡಿ ವಿಷಯದಲ್ಲಿ ಚಾಟಿ ಬೀಸ್ತಿದ್ರೆ ಗೃಹ ಸಚಿವ ಬೊಮ್ಮಾಯಿ ತಿರುಗೇಟು ಕೊಟ್ರು ಇಫ್ ಇಟ್ ಇಸ್ ಎ ಫೇಕ್ ವೈ ಇನ್ವೆಸ್ಟಿಗೇಷನ್ ನಾನು ಹೇಳಲಿ ಫೇಕು ನೀವು ಹೇಳಲಿ ಫೇಕು ಜನ ನಿಮ್ಗೆಲ್ಲ ಕಾಮನ್ ಸೆನ್ಸ್ ಇಲ್ವನ್ರಿ ಈಗ ಫೇಕ್ ಸಿಟಿ ಮಾಡಿದವ್ರು ಯಾರು ಅದ್ರ ಹಿನ್ನೆಲೆ ಯಾರು ಎಲ್ಲೆಲ್ಲಾಗಿದೆ ಅನ್ನೋದು ತನಿಖೆ ಆಗ್ಬೇಕು ಅದೆಲ್ಲ ಗೊತ್ತಾಗುತ್ತೆ ಮುಂದೆ ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ ಅಲ್ಲ ತನಿಖೆಯಲ್ಲಿ ಎಲ್ಲ ಆಯಾಮಗಳು ಗೊತ್ತಾಗುತ್ತೆ ಸಿಡಿ ಬಂತು ಹೋಯ್ತು ಸಚಿವ ಸ್ಥಾನಕ್ಕೆ ಸಾಹುಕಾರ್ ರಾಜೀನಾಮೆನೂ ಕೊಟ್ಟಾಯ್ತು ಈಗ ಸಿಡಿನೇ ನಕಲಿ ಅಂತವ್ರೆ ಎಸ್ಐಟಿಯನ್ನು ಸರ್ಕಾರ ರಚನೆ ಮಾಡಿದೆ ಒಟ್ಟಲ್ಲಿ ಜನಪ್ರತಿನಿಧಿಗಳ ಒಂದೊಂದು ಹೇಳಿಕೆಗಳನ್ನು ಜನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ದಯಮಾಡಿ ಶಾಂತಿ ಕಾಪಾಡಿ 2-3 ದಿನದಲ್ಲಿ ನಾನು ವಾಪಸ್ಸಾಗಿ ವೀಲ್ ಚೇರ್ ನಲ್ಲೇ ಪ್ರಚಾರ ಮಾಡ್ತೇನೆ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಹಲ್ಲೆ ಪ್ರಕರಣ ಬಳಿಕ ಇದೇ ಮೊದಲ ಬಾರಿಗೆ ಆಸ್ಪತ್ರೆಯಿಂದಲೇ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಮಮತಾ ಬ್ಯಾನರ್ಜಿ ಪ್ರತಿಯೊಬ್ಬರೂ ಶಾಂತಿ ಮತ್ತು ಸಂಯಮವನ್ನ ಕಾಪಾಡಿಕೊಳ್ಬೇಕೆಂದು ಮನವಿ ಮಾಡಿದ್ದಾರೆ ಜನರಿಗೆ ಅನಾನುಕೂಲವಾಗುವಂತಹ ಯಾವುದನ್ನೂ ಮಾಡಬೇಡಿ ನನ್ನ ಕೈ ಕಾಲು ಮೂಳೆಗೆ ಪೆಟ್ಟಾಗಿದೆ ಅಂತಾನು ಮಮತಾ ಹೇಳಿದ್ದಾರೆ ಇದಾಗಿದ್ದ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು